ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ನೀರು ಎರಚಿದ ವಿಚಾರವನ್ನ ಖಂಡಿಸಿ ಭಕ್ತರು ಹಾಗೂ ಅರ್ಚಕ ವೃಂದ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು ಹೀಗಾಗಿ ಬಂದ್ಗೂ ಕೂಡ ಕರೆ ಕೊಡ್ಲಾಗಿತ್ತು ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಚಿತ್ರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಹೋಗಿ ಮುಂಜಾನೆಯಿಂದಲೇ ನಂಜನಗೂಡ್ನಲ್ಲಿ ಬಂದ ವಾತಾವರಣ ಸೃಷ್ಟಿಯಾಗಿದೆ ಸ್ವಯಂ ಪ್ರೇರಿತ ಬಂದ್ಗೆ ವ್ಯಾಪಕ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ ಯಾವುದೇ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇಲ್ಲ ಎಲ್ಲರೂ ಕೂಡ ಅಲ್ಲಿ ಖಂಡಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಮಾಜಿ ಶಾಸಕರ ನೇತೃತ್ವದಲ್ಲಿ ಹರ್ಷವರ್ಧನ್ ಅವರ ನೇತೃತ್ವದಲ್ಲೇ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋ ತನಕ ನಮ್ಮ ಸಿಟ್ಟು ಕಡಿಮೆ ಆಗಲ್ಲ ಅನ್ನೋದು ಇವರ ಮಾತು ಇನ್ನೊಂದ್ ಕಡೆ ನೀವು ನೋಡ್ತಾ ಇದ್ದೀರಾ ವ್ಯಾಪಾರ ವಹಿವಾಟು ಕಮರ್ಷಿಯಲ್ ಆಕ್ಟಿವಿಟೀಸ್ ನ ಅಂಗಡಿಗಳು ಹೇಗೆ ಸ್ವಯಂ ಪ್ರೇರಿತವಾಗಿ ಮೆಚ್ಚಿದೆ ಅಂತ ಸ್ತಬ್ಧ ಆಗಿದೆ ನಂಜನಗೂಡು ಇನ್ನೊಂದ್ ಕಡೆಗೆ ಹಿಂದೆ ಆದಂತಹ ಇನ್ಸಿಡೆಂಟ್ ಅನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ ಬಿಜೆಪಿಗರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ಒಂದು ಅಲ್ಲಿನ ಸ್ಥಳೀಯರ ಆಕ್ಷೇಪ ಏನು ಅಂತ ಹೇಳಿದ್ರೆ ಇನ್ನೊಂದು ಕಡೆಗೆ ಅವತ್ತಿನ ದಿನದ ನೀವು ನೋಡ್ತಾ ಇದ್ದೀರಾ ಪ್ರಮುಖವಾಗಿ ಆ ನೀರು ಅಪವಿತ್ರ ನೀರು ಎರಚಿರೋದು ಅನ್ನೋದು ಭಕ್ತ ವೃಂದದ ವಾದ ಹೀಗಾಗಿ ಇಂಥ ಕೆಲಸವನ್ನ ಮಾಡಿದಂತಹ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ದೂರು ಪ್ರತಿ ದೂರು ಕೂಡ ಇಲ್ಲಿ ದಾಖಲಾಗಿದೆ ಹೀಗಾಗಿ ಸಂಧಾನ ಸಭೆ ನಡೆಸುವ ಪ್ರಯತ್ನವನ್ನ ಕೂಡ ಜಿಲ್ಲಾಡಳಿತ ಮಾಡ್ತು ಅದು ಸಭೆ ಅದು ಯಶಸ್ವಿ ಆಗಿರಲಿಲ್ಲ ರೈಟ್ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೆಪಿ ನಾಗರಾಜ್ ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಮತ್ತೆ ಈಗ ಶ್ರೀಕಂಠೇಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಬಂದಿರುವಂಥದ್ದು ಮಾಜಿ ಶಾಸಕ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಈಗ ನಡೀತಾ ಇದೆ ಪ್ರತಿಭಟನೆಯೂ ಕೂಡ ಪ್ರತಿಭಟನಾ ಮೆರವಣಿಗೆ ಮೂಲಕವಾಗಿ ಈಗ ಸ್ವಾಮಿಯ ಶಿಖರದ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ ಅವರ ಒಂದೇ ಒಂದು ಸ್ಪಷ್ಟವಾದಂಥ ಕೂಗು ಆರೋಪಿಗಳ ಬಂಧನವಾಗಬೇಕು ಅನ್ನುವಂಥದ್ದು ಮತ್ತು ಈ ನಡುವೆ ಮಾಜಿ ಶಾಸಕ ಹರ್ಷವರ್ಧನ್ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ದರು ಅವರು ಹೇಳ್ತಾ ಇರುವಂಥದ್ದು ಅರ್ಚಕರನ್ನ ಗನ್ ಪಾಯಿಂಟಲ್ಲಿ ಇಟ್ಟು ಸತ್ಯವನ್ನು ತಿರುಚುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ ಶಾಂತ ಸಭೆಯ ಹೆಸರಿನಲ್ಲಿ ಜಿಲ್ಲಾಡಳಿತ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಒಂದು ಆರೋಪವನ್ನು ಮಾಜಿ ಶಾಸಕ ಹರ್ಷವರ್ಧನ್ ಮಾಡ್ತಾ ಇರುವಂಥದ್ದು ಜೊತೆಗೆ ಅಪಾರ ಏನು ನಂಜುಂಡೇಶ್ವರನ ಭಕ್ತರು ಕೂಡ ಅದೇ ರೀತಿಯಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರತಿಭಟನಾ ರ್ಯಾಲಿ ನಂಜುಂಡೇಶ್ವರನ ಸ್ವಾಮಿಯ ಮುಂಬಾ ದೇವಸ್ಥಾನದ ಮುಂಭಾಗ ಬಂದಿದೆ ಮತ್ತು ಇಡೀ ನಂಜನಗೂಡು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ ಒಂದು ಹಂತದಲ್ಲಿ ಏನು ಆರೋಪಿಗಳ ಬಂಧನವಾಗಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಆಗ್ರಹ ಯಾಕಂದರೆ ಘಟನೆ ನಡೆದು ಆರು ಏಳು ದಿನ ಆದರೂ ಕೂಡ ಇನ್ನೂ ಕೂಡ ಆರೋಪಿಗಳ ಬಂಧನವಾಗಿಲ್ಲ ಜೊತೆಗೆ ಅರ್ಚಕರಿಂದ ತರಾವರಿ ಹೇಳಿಕೆಯನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಯಾಕೆಂದರೆ ನಿನ್ನೆ ಶಾಂತಿಯ ಸಭೆಯ ಸಂದರ್ಭದಲ್ಲಿ ಅರ್ಚಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ದ ದೇವರಿಗೆ ಯಾವುದೇ ರೀತಿಯಾದಂತಹ ಅಪಮಾನ ಆಗಿಲ್ಲ ಅಂತ ಆದರೆ ಯಾವುದೇ ಆಡಳಿತ ಮಂಡಳಿ ಎಂಟು ದಿನಗಳ ಹಿಂದೆ ಕೊಡುವಂಥದ್ದು ದೇವರಿಗೆ ಅಪಮಾನ ಆಗಿದೆ ಅನ್ನುವಂತಹ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ಒಂದು ರೀತಿಯಂಥ ಡಬಲ್ ಸ್ಟ್ಯಾಂಡ್ ಒಂದು ದಿನ ಅಪಮಾನ ಆಗಿದೆ ಅನ್ನುವಂಥ ದೂರು ಕೊಟ್ಟಂತ ಮತ್ತೊಂದು ದಿನ ಅಪಮಾನ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸತ್ಯ ಯಾವುದು ಅನ್ನುವಂಥದ್ದು ಪ್ರಶ್ನೆ ಈಗಾಗೆ ಹರ್ಷವರ್ಧನ್ ಸಮೇತವಾಗಿ ಎಲ್ಲರ ಆರೋಪ ಅವರಿಗೆ ಅರ್ಚಕರಿಗೆ ಇರುವಂತಟನ್ ಮಾಡಿಕೊಂಡು ಹೇಳಿಕೆಗಳನ್ನ ಬದಲಾಯಿಸುವಂತ ಮಾಡ್ತಾ ಇದ್ದಾರೆ ಬಂದನ್ನು ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ನಂಜುಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಕೂಡ ಬಂದಿರುವಂತದ್ದು ಜೊತೆಗೆ ಹರ್ಷವರ್ಧನ್ ನೇತೃತ್ವದಲ್ಲಿ ಪ್ರತಿಭಟನೆಯೂ ಕೂಡ ನಡೀತಾ ಇದೆ ಮಮತಾ ಓಕೆ ಹಾಗೆ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ನಂಜುಂಡೇಶ್ವರನ ಭಕ್ತರ ಪ್ರತಿಭಟನೆ ಜೋರಾಗಿದೆ ಈಗ ನಮ್ಮ ಜೊತೆ ಮಾಜಿ ಶಾಸಕರಾಗಿರುವಂತಹ ಪ್ರಮುಖವಾಗಿ ಇವತ್ತು ಇವತ್ತಿನ ಪ್ರತಿಭಟನೆ ಉದ್ದೇಶ ಕಿಡಿಗೇಡಿಗಳ ಬಂಧನ ಹೌದು ಖಂಡಿತ ಸಂಪೂರ್ಣವಾಗಿ ಇವತ್ತು ತಾಲೂಕು ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿತಿದೆ ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ತಗೊಂಡಂತ ಶಾಂತಿ ಸಭೆನೂ ಕೂಡ ಅಷ್ಟೇನೆ ಯಾರಿಗೆ ತರ ರೀತಿಯಲ್ಲಿ ಒಂದು ಮಾಹಿತಿನೂ ಕೊಡದೆ ಇವರಾಗೆ ಇವರು ಇವ್ರಿಗೆ ಅಧಿಕಾರಿಗಳೆಲ್ಲ ಕರೆಸಿ ಆ ಕಡೆ ಮತ್ತು ಸಂಘ ಸಂಸ್ಥೆಗಳು ಬೇರೆ ಬೇರೆ ಒಂದೆಲ್ಲ ಕರೆಸ್ಬಿಟ್ಟು ಒತ್ತಡ ಏರಿ ಈ ಬಂದನ್ನ ಯಶಸ್ವಿಗೊಳಿಸ್ಬಾರ್ದು ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ನಿನ್ನೆ ಎಲ್ಲ ಒಂದು ಶಾಂತಿ ಸಭೆನ ಅಲ್ಲಿ ತಮಗೆಲ್ಲ ಗೊತ್ತಿದೆ ನಿನ್ನೆ ಕೂಡ ಅರ್ಚಕರಿಗೆ ರೂಮಲ್ಲೆಲ್ಲ ಕರೆಸ್ಬಿಟ್ಟು ಆ ಕಡೆ ಕೂಡ ಹಾಕ್ಬಿಟ್ಟು ಅವ್ರಿಗೆಲ್ಲ ಸೈನ್ ಮಾಡಿಸ್ಕೊಳ್ಳೋ ಅಂತ ಜಸ್ಟ್ ಮಟ್ಟಕ್ಕೆ ಸರಿಗಿದೆ ಇದು ಸಂಪೂರ್ಣವಾಗಿ ತಾಲೂಕ ಆಡಳಿತದ ಕಾನೂನು ಸುವ್ಯವಸ್ಥೆ ಕುಸ್ತು ಹೋಗಿದೆ ಆಡಳಿತ ಮಂಡಳಿ ಹೇಳುವಂತಹದ್ದು ದೇವರಿಗೆ ಅಪಚಾರ ಆಗಿದೆ ಅಂತ ಆದ್ರೆ ಈಗ ಹೇಳ್ತಾ ಇದ್ದಾರೆ ಅಪಚಾರ ಆಗಿಲ್ಲ ಅಂತ ಪ್ರಯತ್ನ ಇಡೀ ಇಡೀ ರಾಜ್ಯದ ಜನರು ಅವತ್ತು ವಿಡಿಯೋ ಮುಖಾಂತರ ನೋಡಿದ್ದಾರೆ ಇಲ್ಲಿ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಮಾಡಿದ್ದಾರೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿಲ್ಲ ಗೊತ್ತಾಗಿದೆ ಯಾರ್ಯಾರು ನೀರು ಎಸ್ಕಿದ್ರು ಏನೇನ್ ಮಾಡಿದ್ರು ಅಂತ ಎಲ್ಲ ಗೊತ್ತ ಇಲ್ಲಿ ಇವ್ರದೆಲ್ಲ ಒತ್ತಡದಿಂದ ಇವತ್ತು ಅಧಿಕಾರಿಗಳು ಜಿಲ್ಲಾ ಸೇರಿ ಅಧಿಕಾರಿಗಳು ಒತ್ತಡ ತರ್ತಾ ಇದ್ದಾರೆ ಹಾಗಾಗಿ ಈ ತರ ಒಂದ್ ಹೇಳಿಕೆ ಕೊಟ್ಟಿರೋ ಹೌದು ನಿನ್ನೆ ನಿನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಯಾವ ತರ ನಡ್ಕೊಂಡ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾವ ತರ ನಡ್ಕೊಂಡಿದ್ದಾರೆ ಒಂದು ದೇವಸ್ಥಾನಕ್ಕೂ ಪ್ರವೇಶ ಮಾಡಲಿಲ್ಲ ಅಲ್ಲಿ ಅವ್ರ ಸ್ವಂತ ಅವ್ರ ಮಗ ಯಾವ ತರ ಅಲ್ಲಿ ನಿನ್ನೆ ಹೇಳಿಕೆ ಕೊಟ್ಟು ಕೊಟ್ಟಿದ್ರು ಪೇಪರ್ ಅಲ್ಲಿ ಅದನ್ನು ಕೂಡ ತಾವು ಗಮನಿಸಬೇಕು ಇದರಲ್ಲಿ ಇವ್ರ